ಮತ್ತೆ ಇವತ್ತು ಒಂದು ಕುರುಬುರ್ಪೇಟೆಯ ಉರ್ದು ಶಾಲೆಯಲ್ಲಿ ವಯೋನಿವೃತ್ತಿ ಆಗ್ತಾರಂತ ಕುಲ್ಸುಮ್ ಮೇಡಮ್ ಅವರು ನಿವೃತ್ತಿ ಹೊಂದ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಈ ವೇದಿಕೆ ಮೇಲೆ ಆಸೀನರಾಗಿರುವಂತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾದಂತ ನಮ್ಮ ಚಂದ್ರಪ್ಪ ಸರ್ ಅವರೇ, ನಮ್ಮ ಎಂ ಪಿ ವಾಜೀದ್ ಸರ್ ಅವರೇ ನಮ್ಮ ಸ್ನೇಹಿತರು, ಹಾಗೂ ಅದೇ ರೀತಿ ನಮ್ಮ ಸ್ನೇಹಿತರಾದಂಥ ನಮ್ಮ ಏಜಾಜ್ ಸರ್ ಅವರೇ, ಮತ್ತೋರ್ವ ಸ್ನೇಹಿತರಾದಂಥ ನಮ್ಮ ಚೋಟು ಸಾಬ್ ಅವರೇ, ಅದೇ ರೀತಿಯಾಗಿ ಆತ್ಮೀಯರಾದಂಥ ನಮ್ಮ ಚನ್ನಪ್ಪ ಸರ್ ಅವರೇ, ನಮ್ಮ ಮತ್ತೊಬ್ಬ ಆತ್ಮೀಯರಾದಂಥ ನಮ್ಮ ಅರಿವು ಪ್ರಭಾಕರ್ ಸರ್ ಅವರೇ, ಮತ್ತೆ ಉರ್ದು ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ನಮ್ಮ ಜುಬೇರ್ ಸರ್ ಅವರೇ, ಕಾರ್ಯದರ್ಶಿಗಳಾದಂಥ ಫೈಜುಲ್ಲಾ ಸರ್ ಅವರೇ, ಮತ್ತು ಅವರ ಒಂದು ಸಂಘದ ಸದಸ್ಯರುಗಳೇ, ಹಾಗೂ ಈ ಒಂದು ಕ್ಷೇತ್ರದ ಈ ಭಾಗದ ಕೌನ್ಸಿಲರ್ಗಳು ಆಗಿರುವಂಥವ್ರು, ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಟೀಚರ್ಸ್ ಮತ್ತು ಮಕ್ಕಳಿಗೂ ಎಲ್ಲರಿಗೂ ಕೂಡ ನಾನು ನಮಸ್ಕರಿಸುತ್ತಾ, ಈ ದೇಶದಲ್ಲಿ ಒಂದು ಸಿಚುವೇಶನ್ ಇದೆ. ಏನು ಸಿಚುವೇಶನ್ ಅಂತಂದರೆ, ಅವರ ಒಂದು ಪ್ರೆಸೆಂಟ್ನ ಲೈಫನ್ನು ಸ್ಯಾಕ್ರಿಫೈಸ್ ಮಾಡಿ, ಆ ಪ್ರೆಸೆಂಟ್ ಲೈಫನ್ನು ಸ್ಯಾಕ್ರಿಫೈಸ್ ಮಾಡಿ ಫ್ಯೂಚರ್ ಲೈಫನ್ನು ಗಟ್ಟಿ ಮಾಡಬೇಕು ಅಂತ ದುಡಿತಾ ಇರುವಂಥ ಯಾರಾದರೂ ಒಬ್ರು ಇದ್ದಾರೆ ಅಂತಂದರೆ ಅದು ಟೀಚರ್ಸ್ ಮಾತ್ರ ಅಂತ ನಾನು ಗಟ್ಟಿಯಿಂದ ಹೇಳ್ತೇನೆ. ವರ್ತಮಾನದ ಕಾಲದ ಎಲ್ಲ ಜೀವನವನ್ನು ಮುಡುಪಾಗಿಟ್ಟು ಮುಂದಿನ ಭವಿಷ್ಯತ್ತನ್ನು ಗಟ್ಟಿಗೊಳಿಸಬೇಕು, ದೇಶವನ್ನು ಭದ್ರಗೊಳಿಸಬೇಕು ಅಂತ ದುಡಿತಾ ಇರುವಂಥ ಶಿಕ್ಷಕರು ಇವತ್ತು ಅವ್ರಿಗೆ ನಾವು ಗೌರವ ಸಲ್ಲಿಸಬೇಕಾದಂಥ ಒಂದು ಸಮಯ ನಮಗೆ ಬಂದಿದೆ. ಅಂಥ ಶಿಕ್ಷಕರಲ್ಲಿ ಒಬ್ಬರಾದಂಥ ನಮ್ಮ ಕುಲ್ಸುಮ್ ಮೇಡಮ್ ಅವರು ವಯೋನಿವೃತ್ತಿ ಇವತ್ತು ಈ ಒಂದು ಉರ್ದು ಶಾಲೆಯಲ್ಲಿ ಅವರು ನಿವೃತ್ತಿ ಹೊಂದ್ತಾ ಇದ್ದಾರೆ. ಈಗಾಗಲೇ ಸಾರ್ ಹೇಳ್ತಾ ಇದ್ರು, ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅವರು ನಮಗೆ ಈ ಶಾಲೆಗೆ ವಿಂಡೋಸ್ ಮಾಡ್ಕೊಟ್ಟಿದ್ದಾರೆ, ನೆಲಿಕಲೆ ಟೇಬಲ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮುಂದೆ ಕಂಟಿನ್ಯೂ ಮಾಡಿದ್ರು ಜುಬೇರ್ ಸರ್ ಅವರು. ಏನಂತಂದ್ರೆ ನಮ್ಮಷ್ಟೇ ಸೇವಾ ಮನೋಭಾವ ಇರುವಂತ ಮೇಡಮ್ ಅವರು ಕೂಡ ಈ ಶಾಲೆಗೆ ಎಷ್ಟೋ ಒಂದು ಸಹಾಯವನ್ನು ಮಾಡಿದ್ದಾರೆ, ಸೇವೆಯನ್ನು ಮಾಡಿದ್ದಾರೆ ಅಂತ ನಮಗೆ ನಿಜವಾಗ್ಲೂ ಅದು ಕೇಳಿದ ತಕ್ಷಣ ಖುಷಿ ಆಯ್ತು. ಟೀಚರ್ಸ್ ಅಲ್ಲಿ ಕೂಡ ಇಂಥ ಒಂದು ಒಳ್ಳೆ ಟೀಚರ್ಸ್ ಕೂಡ ಇರ್ತಾರಲ್ಲ ಅಂತ, ಯಾಕಂದ್ರೆ ಅವರವರು ಶಾಲೆಯನ್ನು ಅವರೇ ಅಭಿವೃದ್ಧಿ ಪಡಿಸುವಂತ ಟೀಚರ್ಸು ನಿಜವಾಗ್ಲು ಕಾಣೋದು ತುಂಬಾ ವಿರಳ ಅಂತ ನಾನು ಭಾವಿಸ್ತೀನಿ. ಅಂತ ಟೀಚರ್ಸ್ ನಿಜವಾಗ್ಲು ನಿಮ್ಗೆ ನಾನು ನಿಜವಾಗ್ಲು ಗೌರವನ ಸಲ್ಲಿಸ್ಬೇಕು. ನಿಜವಾಗ್ಲು ಒಳ್ಳೆ ಗುಣ, ಈ ಗುಣದಿಂದ ಇಂಥ ಗುಣ ಇಟ್ಕೊಂಡು ಈ ಒಂದು 30 ವರ್ಷಗಳ ಒಂದು ಕಾಲದಲ್ಲಿ ಅದೆಷ್ಟು ಗುಣವಂತನ ನೀವು ಹುಟ್ಟಾಕಿರ್ತೀರಂತ ನಿಜವಾಗ್ಲು ನಂಗೆ ಆಶ್ಚರ್ಯ ನೋಡ್ಬೇಕಾಗುತ್ತೆ. ಸೊ ಅಂತ ಒಂದು ಒಳ್ಳೆ ಭವಿಷ್ಯವನ್ನ ಹುಟ್ಟಾಕುವಂತ ಟೀಚರ್ಸ್ ಎಷ್ಟೋ ಸರ್ ಮಕ್ಕಳು ಎಷ್ಟೋ ಎಲ್ಲೆಲ್ಲೋ ಒಳ್ಳೆ ಒಳ್ಳೆ ವಿದ್ಯಾಭ್ಯಾಸದಲ್ಲಿ ಅಥವಾ ಒಳ್ಳೆ ಒಳ್ಳೆ ಜಾಬ್ಸ್ ಅಲ್ಲಿ ಇರ್ತಾರೆ, ಅವರೆಲ್ಲರ ಒಂದು ಆಶೀರ್ವಾದ ಕೂಡ ನಿಮಗಿರುತ್ತೆ. ನಿಮ್ಮ ಒಂದು ನಿವೃತ್ತಿ ಜೀವನ ಸದಾ ಆರೋಗ್ಯಕರವಾಗಿರ್ಲಿ ಮತ್ತೆ ಉತ್ತಮವಾಗಿರ್ಲಿ, ಇನ್ನಷ್ಟು ನಿಮ್ಮ ಸುತ್ತಮುತ್ತಲಿರುವಂಥ ಇನ್ನಷ್ಟು ಮಕ್ಕಳಿಗೆ ನೀವು ಪ್ರೇರಣೆ ಆಗಿರಲಿ ಅಂತ ನಾನು ಭಾವಿಸಿ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸುಮಾರು ಎಲ್ಲ ಸಮಾಜ ಸೇವಕರು ಮುಖಂಡರು, ನಮ್ಮ ವಾಜಿ ಸರ್ ಅವರು, ನಮ್ಮ ಏಜಾ ಸರ್ ಅವರು, ನಮ್ಮ ಎಲ್ಲ ನಮ್ಮ ಚನ್ನಪ್ಪ ಸರ್ ಅವರು, ನಮ್ಮ ಚಂದ್ರಪ್ಪ ಸರ್ ಅವರು ಎಲ್ಲನೂ ಒಳ್ಳೆ ಒಳ್ಳೆ ಟೀಚರ್ಸ್ ಬಗ್ಗೆ ಇರುವಂಥ ಒಳ್ಳೆ ಒಳ್ಳೆ ಅಭಿಪ್ರಾಯಗಳನ್ನು ಅವರು ತಿಳಿಸಿದ್ದಾರೆ. ನಾವು ಕೂಡ ಈ ಒಂದು ಈ ಶಾಲೆಗೆ ಏನು ಮಳೆಗಾಲದಲ್ಲಿ ಸೋರ್ತಾ ಇತ್ತು ಅಂತ ಟೈಮಲ್ಲಿ ಬಾಗಿಲು ಮತ್ತೆ ವಿಂಡೋಸ್ ಎಲ್ಲ ನಾವು ರೆಡಿ ಮಾಡಿಕೊಟ್ವಿ. ಅದ್ರ ಜೊತೆಗೆ ನೆಲಿಕಲ್ಲಿ ಟೇಬಲ್ಸ್ ಕೂಡ ಈ ಮಕ್ಕಳಿಗೆ ಅವಶ್ಯಕತೆ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಈ ಮಕ್ಕಳಿಗೆ ಏನ್ ಬೇಕಾಗಿದೆ ಎಲ್ಲ ನೆಲಿಕಲ್ಲಿ ಟೇಬಲ್ಸ್ ಎಲ್ಲ ಕೊಟ್ಟಿದ್ವಿ. ಸುಮಾರು ಎಲ್ಲ ಶಾಲೆಗಳಿಗೂ 132 ಸರ್ಕಾರಿ ಶಾಲೆಗಳನ್ನ ನಾವು ಅಭಿವೃದ್ಧಿ ಪಡಿಸ್ತಾ ಅದ್ರ ಜೊತೆ ಜೊತೆಗೆ ಎಲ್ಲ ಸೌಲಭ್ಯಗಳನ್ನು ಸಂಪನ್ಮೂಲಗಳನ್ನು ಕೂಡ ನಾವು ಕೊಡ್ತಾ ಇದೀವಿ. ಈಗ ಅದು ಒಂದು ನಿರಂತರ ಸೇವೆ, ಅದು ನಿಂತಿಲ್ಲ, ಮುಂದಿನ ದಿವಸಗಳಲ್ಲಿ ಕೂಡ ಮಾಡ್ತಾನೆ ಇದೀವಿ. ಎಲ್ಲಾ ಕ್ಷೇತ್ರಗಳಲ್ಲೂ ನಾವು ಎಲ್ಲೆಲ್ಲಿ ಕಷ್ಟ ಅಂತ ಅನ್ಸುತ್ತೋ ಅಲ್ಲೆಲ್ಲ ಕೂಡ ನಾವು ಸೇವೆ ಮಾಡೋದನ್ನ ಮುಂದುವರಿಸಿದೀವಿ. ಸೊ ನಮ್ಮ ಸೇವೆಯನ್ನ ಎಷ್ಟೋ ಮಹಾನುಭಾವರು ಹೊಗಳಿದ್ದಾರೆ. ಸೊ ಅದನ್ನು ಕೂಡ ನಮ್ಗೆ ಖುಷಿ ಆಗುತ್ತೆ, ಯಾಕಂತಂದ್ರೆ ಇವತ್ತು ಅವ್ರು ಮಾಡಿರುವ ಸೇವೆಯನ್ನು ನಾವೆಲ್ಲ ಸೇರಿ ಇವತ್ತು ಹೊಗಳ್ತಾ ಇದೀವಿ. ಅದೇ ತರ ನಮ್ಮ ಸೇವೆಯನ್ನು ಕೂಡ ಎಷ್ಟೋ ಜನರು ಮಹಾನುಭಾವರೆಲ್ಲ ಹೊಗಳಿದ್ದಾರೆ. ಅದೆಲ್ಲ ಒಂಥರ ಇನ್ಸ್ಪಿರೇಷನ್ ಅಂತ ನಾವು ತಗೋಬೇಕಾಗುತ್ತೆ. ಸೊ ಆ ಇನ್ಸ್ಪಿರೇಷನ್ ನಮ್ಮ ಮುಂದಿನ ದಿವಸಗಳು ಹೆಚ್ಚು ಹೆಚ್ಚು ಕೆಲಸ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಆಗುತ್ತೆ, ಒಂದು ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಇದೆಲ್ಲ ಏನೆಲ್ಲ ಸೇರಿದಿರಿ ಇವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ವಂದಿಸುತ್ತಾ, ನೀವೆಲ್ಲ ಕೂಡ ಇವಾಗ ಏನು ಸರ್ಕಾರಿ ಶಾಲೆಗಳ ಬಗ್ಗೆ ಒಲವು ಇಟ್ಕೋಬೇಕು, ಆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ತಾವು ಕೂಡ ಕೈ ಜೋಡಿಸ್ಬೇಕು. ಅವರವರು ಲೋಕಲ್ನಲ್ಲಿ ಈಗ ನಮ್ಮ
ವಾಜಿ ಸರ್ ಇದಾರೆ, ಏಜಾಜ್ ಪಾಷ ಏಜಾಜ್ ಸರ್ ಇದಾರೆ, ನಮ್ಮ ದೊಡ್ಡ ಸಾಬ್ ಇದಾರೆ, ಎಲ್ಲ ಪ್ರತಿಯೊಬ್ಬರು ಎಲ್ಲ ಏನೆಲ್ಲ ಸೇರಿದೆ, ಅವ್ರವ್ರ ಲೋಕಲ್ಸ್ ಅಲ್ಲಿ ಏನೇನು ಶಾಲೆಗಳಿರ್ತಾವೋ ಆ ಶಾಲೆಗಳಲ್ಲಿ ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ಅವರು ಕೂಡ ಕೈ ಜೋಡಿಸ್ಬೇಕು. ಟೀಚರ್ ಜೊತೆ ಕೈ ಜೋಡಿಸಿದಾಗ ಶಾಲೆ ಆಟೋಮೆಟಿಕ್ ಆಗಿ ಡೆವಲಪ್ ಆಗುತ್ತೆ. ಸೊ ಆ ಒಂದು ಲೋಕಲ್ ಅವರು ಲೋಕಲ್ ಕಮ್ಯುನಿಟಿ ಜಾಯ್ನ್ ಆದಾಗ ಟೀಚರ್ಸ್ ಕೂಡ ಒಂದು ಇನ್ಸ್ಪಿರೇಷನ್, ಏನೇ ಮಾಡ್ಬೇಕಂದ್ರು ಕೂಡ ಲೋಕಲ್ಸ್ ಅವರು ನಮ್ಗೆ ಪಟ್ಟಂತ ಕೈ ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಇನ್ನೂ ನಾವು ಅಭಿವೃದ್ಧಿ ಮಾಡೋಣ ಅಂತ. ಈಗ ಮೇಡಮ್ ಅವ್ರು ಯಾಕೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದಾರೆ, ಈ ಲೋಕಲ್ಸ್ ಅಲ್ಲಿ ಸಪೋರ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ಅದರಿಂದ ಅಷ್ಟೆಲ್ಲ ಡೆವಲಪ್ಮೆಂಟ್ ಮಾಡ್ತೀರಾ, ಅದೆಲ್ಲ ನೀವು ಮಾಡ್ತೀರಂತ ನಾನು ಭಾವಿಸಿ ಈ ಒಂದು ಎರಡು ಮಾತನ್ನ ಮಾತಾಡೋ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ವಂದಿಸಿ, ಫೈಜುಲ್ಲಾ ಸರ್ ಅವ್ರಿಗೂ, ನಮ್ಮ ಜುಬೇರ್ ಸರ್ ಅವ್ರಿಗೂ, ನಮ್ಮ ಅವ್ರ ತಂಡಕ್ಕೂ, ಮತ್ತೊಮ್ಮೆ ನಾನು ಹೇಳ್ತೀನಿ ವಾಜಿ ಸರ್ಗೂ, ಮತ್ತೆ ಏಜಾಜ್ ಸರ್ಗೂ, ದೊಡ್ಡ ಸಾಬು ಚಂದ್ರಪ್ಪ ಸರ್ಗೂ, ಮತ್ತೆ ಚನ್ನಪ್ಪ ಸರ್, ಕೃಷ್ಣಮೂರ್ತಿ ಸರ್ ಎಲ್ಲರಿಗೂ ಕೂಡ, ಮತ್ತೆ ಅವ್ರ ಟೀಮ್ಗೆಲ್ಲ ಕೂಡ ನಾನು ವಂದಿಸಿ, ಮತ್ತೊಮ್ಮೆ ಮೇಡಮ್ ಅವ್ರಿಗೆ ನಾನು ವಂದಿಸಿ, ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ, ದೇವರು ಆರೋಗ್ಯ ಆಯುಷ್ ಕೊಟ್ಟು ನಿಮ್ಮ ನಿರಂತರ ಸೇವೆ ಚೆನ್ನಾಗಿರ್ಲಿ ಅಂತ ಹೇಳ್ತಾ, ನಿಮ್ಮ ನಿವೃತ್ತಿ ಜೀವನ ಒಂದು ಖುಷಿಯಾಗಿರ್ಲಿ, ಸಂತೋಷವಾಗಿರ್ಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.